ಈ ಬಾರಿಯ ಜಿದ್ದಾಜಿದ್ದಿನ ಕ್ಷೇತ್ರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಲ್ಲೂ ಭಿನ್ನಮತ ಕಾಂಗ್ರೆಸ್ನಲ್ಲೂ ಭಿನ್ನಮತ ಈ ಬಾರಿ ಯಾರಾಗ್ತಾರೆ ಕುಮಟಾ ಕ್ಷೇತ್ರದ ಅಧಿಪತಿ ಈ ಕ್ಷೇತ್ರದ ರಣಕಣ ಹೇಗಿದೆ ಅನ್ನೋದರ ಬಗ್ಗೆ ಕ್ಷೇತ್ರದ ಮತದಾರರಿಂದಲೇ ಕೇಳಿ ಪಡೆಯೋಣ ಹೇಗಿದೆ ಈ ಬಾರಿ ಚುನಾವಣೆ ಕುಮಟಾ ಕ್ಷೇತ್ರದಲ್ಲಿ ಕುಮಟಾ ಕ್ಷೇತ್ರದಲ್ಲಿ ಈ ಸಲ ತ್ರಿಕೋನ ಸ್ಪರ್ಧೆ ಇದೆ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಇದೆ ಮತ್ತೆ ಈ ಸಲ ನಮ್ದು ಬರೋದು ಜೆಡಿಎಸ್ ಏ ಬರ್ತಾರೆ ಸೂರಜ್ ನಾಯಕ್ ಸೋನಿ ಅವರೇ ಬರ್ತಾರೆ ಯಾಕಂದ್ರೆ ಕಷ್ಟ ಟೈಮಿಗೆ ಬಂದು ಹೋರಾಟ ಮಾಡುವಂತ ವ್ಯಕ್ತಿ ಮತ್ತು ಏನು ಹಿಂದಿನ ಶಾಸಕರು ಮಾಡಿದ ಏನೂ ಇಲ್ಲ ಮಾಡಿದ್ದೆಲ್ಲ ಅವರದೆಲ್ಲ ಏನೇನು ಉಂಟು ಎಲ್ಲ ಗೊತ್ತುಂಟು ಒಂದು ಎರಡನೇದು ಕಟ್ಟಡ ಕಾರ್ಮಿಕರಿಗೆ ಬಾಳ ಅನ್ಯಾಯ ಮಾಡಾರ ಅವರು ಅನ್ಯಾಯ ಫುಡ್ ಕಿಟ್ ನಲ್ಲಿ ಏನು 2021 ರಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಬಂದಂತ ಏನು 9000 ಕಿಟ್ ಅಲ್ಲಿ 3500 ಕಿಟ್ ಅನ್ನು ನಾವು ಹೋರಾಟ ಮುಖಾಂತರನೇ ತಕೊಂಡಿದ್ರು ಮತ್ತು ಈ ಸಲ ಏನು 5ನೇ ಕ್ಲಾಸಿನ ತರಗತಿಯ ಕಿಟ್ಟು ಬಂದಿತ್ತು ಏನು 5ನೇ ಕ್ಲಾಸಿನ ಮಕ್ಕಳ ಕೂಲಿ ಕಾರ್ಮಿಕರ ಪರವಾಗುವ ಕಿಟ್ ಬಂದಿತ್ತು ಒಂದು ಫ್ರೀ ಆಗಿ ಸಿಗುವಂತದ್ದನ್ನ ಆಗಿತ್ತು ಅದು ಸರಿಯಾಗಿ ಮಾಹಿತಿ ಇಲ್ಲ ಅವರಿಗೆ ಬೇಕಾ ಜನರಿಗೆ ಕೊಟ್ಟರು ಮತ್ತು ಟ್ಯಾಬ್ ಅನ್ನು ಒಂದು ಏನು ಕಟ್ಟಡ ಕಾರ್ಮಿಕರ ಏನು 9ನೇ ಕ್ಲಾಸ್ ಹಾಗೂ ಮತ್ತು 10ನೇ ಕ್ಲಾಸಿನಲ್ಲಿ ಓದುತ್ತಿರುವಂಥದ್ದನ್ನು ಟ್ಯಾಬ್ ಅನ್ನು ಕೊಡುವಂಥ ಕಾರ್ಯಕ್ರಮನೂ ಇತ್ತು ಬರೀ 80 ತಂದುಕೊಂಡು ಇವರು ಸಾಧನೆ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ ಅಭಿವೃದ್ಧಿ ಬ್ರಿಡ್ಜ್ ಎಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಯಾವ ಬ್ರಿಡ್ಜ್ ಬಗರೇಬೆಲ್ ಬ್ರಿಡ್ಜ್ ಮಾಡಿದ್ದಾರೆ ಬಗರೇ ಬ್ರಿಡ್ಜ್ ಹೋಗ್ಲಿಕ್ಕೆ ಆಗ್ತದಾ ನೋಡಿದ್ರ ನೀವು ಎಲ್ಲಿ ಮಾಡಿದ್ದಾರೆ ಮಾಡಿಟ್ಟಾರೆ ರೇಟ್ ಕಡೆಗೆ ಹೋಗುದೆ ಅವಾಗ ಬರೋ ವರ್ಷ ಇಲ್ಲ ಮತ್ತೊಂದು ಸಲ ಆಯ್ಕೆ ಆದ್ಮೇಲೆ ಮತ್ತೆ ಹೋಗುದು ಅಭಿವೃದ್ಧಿ ಮಾಡ್ರೆ ಅಭಿವೃದ್ಧಿ ಅವರು ಬೇಕಷ್ಟು ಜನ ಅವರು ಅಭಿವೃದ್ಧಿ ಬೇಕಟ್ ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಲ್ಲಿ ನೀರು ಹೋಗು ಜಾಗಕ್ಕೆ ಮಣ್ಣು ಹಾಕೋದು ಪಿಚ್ಚಿಂಗ್ ಕಟ್ಟೋದು ಅದಾದ ಅಭಿವೃದ್ಧಿ ನಗರಸಭೆ ಏನು ಪುರಸಭೆಯಲ್ಲಿ ಏನು ಅವರು ಅಭಿವೃದ್ಧಿ ಅಂತ ಹೇಳ್ತಾರೆ ಈಗ ನಾನು ಅವರಿಗೆ ಮುಂದೆ ಚಾಲೆಂಜ್ ಅಂತೂ ಮಾಡ್ತೇನೆ ನಾನು ಯಾಕಂದ್ರೆ ನಾನು 10 ವರ್ಷ ಮುನ್ಸಿಪಾಲ್ಟಿ ಮೆಂಬರ್ ಇದ್ದೇನೆ ಕುಮಟಾದು ಕಸ ಕಸದ ವಿಲೇವಾರಿ ಘಟಕನೂ ಮಾಡಲಿಲ್ಲ ಅವರು 5 ವರ್ಷ ಏನು ಡಬಲ್ ಇಂಜಿನ್ ಟ್ರಿಬಲ್ ಇಂಜಿನ್ ಸಿಂಗಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ ಕುಮಟಾ ಪುರಸಭೆಯ ಕಸವನ್ನು ಹಾಕಲಿಕ್ಕೆ ಎಲ್ಲಿ ಜಾಗ ಮಾಡಿ ಕಾಣಿಸಿದ್ದಾರೆ ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳಬೇಕು ಅವರು ಬೇಕಾದ ಯಾರು ಈ ಬಾರಿ ಏನೋ ತಿರಸ್ಕಾರ ಮಾಡ್ತೇವೆ ನಾವು ಅವರಿಗೆ ಬದಲಾವಣೆ ಬಯಸ್ತಾರೆ ಹೊಸ ಬದಲಾವಣೆನೇ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಕಸ ಹಾಕ್ಲಿಕ್ಕೆ ಜಾಗ ಎಲ್ಲಿ ಮಾಡಿದ್ದಾರೆ ಕುಮಟಾ ಪುರಸಭೆಯಲ್ಲಿ ಜಾಗ ಎಲ್ಲಿ ಮಾಡಿದ್ದಾರೆ ಕಾಣ್ತೀವಿ ನೋಡೋರು ಕುಮಟಾ ನೋಡಿ ಇವ್ರೆ ಕುಮಟಾ ಪುರಸಭೆಯ ನೀರು ಕುಮಟಾ ಮತ್ತು ಹೊನ್ನಾವರಕ್ಕೆ ಹೋಗುವಂಥದ್ದನ್ನು ಪೈಪ್ಲೈನ್ ಮಾಡಿದ್ದಾರೆ ಈಗ ಹೊನ್ನಾವರದಿಂದ ಕುಮಟಾ ಎಲ್ಲಿ ಹೊನ್ನಾವರಕ್ಕೆ ಬರ್ತದೆ ಎಲ್ಲಿ ನಮ್ಮ ಶರಾವತಿ ನದಿ ಉದಾಹರಣೆ ಅಂತ ಕರೆಕ್ಟ್ ಹೇಳ್ಬೇಕಂದ್ರೆ ಗೇರ್ಸಪ್ಪದಿಂದ ಹೊನ್ನಾವರಕ್ಕೆ ಬರ್ತದೆ ನೀರಿಂದು ಕಸದನ್ನು ಎಲ್ಲಿ ಹಾಕಿದ್ದಾರೆ ಅವರು ಕುಮಟಾ ಕಸವನ್ನು ನಮ್ಮದು ತಾತ್ಕಾಲಿಕವಾಗಿ ಹೊನ್ನಾವರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅಲ್ಲಿ ಹಾಕ್ಲಿಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬದಲಾವಣೆ ಬಯಸುದೆ ಆಯ್ಕೆ ಮಾಡುವುದಿಲ್ಲ ಯಾವ ಕಾರಣದಲ್ಲೂ ನಾನಂದಲ್ಲ ಇಲ್ಲಿಯ ಏನು ಏನು ಒಬ್ಬ ಏನು ವ್ಯಕ್ತಿನೂ ಅವರಿಗೆ ತಿರಸ್ಕಾರ ಮಾಡ್ತಾರೆ ನಾವೀಗ ಕುಮಟಾದ ಆಟೋ ನಿಲ್ದಾಣದಲ್ಲಿ ಇದ್ದೀವಿ ಈ ಬಾರಿ ಕುಮಟಾದ ಆಟೋ ಚಾಲಕರ ಅಭಿಪ್ರಾಯ ಹೇಗಿದೆ ಅವರು ಯಾವ ಪಕ್ಷದ ಕಡೆ ಬೆಂಬಲ ಇದೆ ಅನ್ನೋದನ್ನು ಅವರನ್ನೇ ಕೇಳ್ತಾ ಹೋಗೋಣ ಮೊದಲನೇದಾಗಿ ತಮಗೆ ನಮಸ್ಕಾರ ಈಗ ಚುನಾವಣೆ ಬರ್ತಾ ಇದೆ ಈ ಬಾರಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಅಂತ ಇದ್ದೀರಿ ಯಾವ ಪಕ್ಷಕ್ಕಿಂತ ಯಾವ ಅಭಿವೃದ್ಧಿ ಮಾಡುವಂಥವ್ರು ಯಾರು ಅಂಥವ್ರನ್ನು ಆರಿಸ್ಬೇಕಂತ ಆಲೋಚನೆ ಮಾಡ್ತಾಯಿದ್ದೇವೆ ವ್ಯಕ್ತಿ ನೋಡಿ ಅಂದರೆ ಮುಂದೆ ಅಭಿವೃದ್ಧಿ ಆಗಬೇಕು ಯಾಕೆಂದರೆ ನಮ್ಮ ರಿಕ್ಷಾದವ್ರದ ಅಹವಾಲುಗಳನ್ನು ಕೇಳುವಂಥವ್ರಾಗಬೇಕು ಯಾಕೆ ಅಂದರೆ ನಮಗೆ ಭಾರಿ ತೊಂದರೆ ಆಗ್ತಾಯಿದೆ ಈ ಹಿಂದೆ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದನೂ ಕೂಡ ಎಮ್ ಎಲ್ ಎ ಅವರಾಗಿದ್ದಾರೆ ಆಮೇಲೆ ಬಿ ಜೆ ಪಿಯಿಂದನೂ ಆಗಿದ್ದಾರೆ ಹಾಗೆಯೇ ಜೆ ಡಿ ಎಸ್ನಲ್ಲೂ ಕೂಡ ಆಗಿದ್ದಾರೆ ಈ ಹಿಂದೆ ಜೆ ಡಿ ಎಸ್ನಲ್ಲಿ ಎಮ್ ಎಲ್ ಎ ಆದವರೇ ಮತ್ತೆ ಈಗ ಬಿ ಜೆ ಪಿಗೆ ಬಂದು ಎಮ್ ಎಲ್ ಎ ಆಗಿರುವಂಥದ್ದು ಮತ್ತೆ ಈಗ ಅವರು ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇನ್ನು ನಿವೇದಿತ ಆಳುವ ಮತ್ತು ಸೂರಜ್ ನಾಯ್ಕ ಸೋನಿ ಮೂವರು ಕೂಡ ಸ್ಪರ್ಧೆ ಮಾಡಿರುವಂಥದ್ದು ಈ ಬಾರಿ ಈ ಮೂವರಲ್ಲಿ ತಮ್ಮ ಆಯ್ಕೆ ಯಾರಿಗೆ ಮೂರು ಮಂದಿ ನಾವು ಅಂದರೆ ಒಂದೇ ಪಕ್ಷಕ್ಕೆ ಅಂತೇಳಿ ನಾವು ಯಾವತ್ತೂ ಹೇಳೋದಿಲ್ಲ ಯಾಕೆಂದರೆ ನಮ್ಗೆ ಎಲ್ಲರೂ ಬೇಕು ಹಾಗಾಗಿ ನಾವು ಈಗ ಅಂದರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಇದು ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಈ 5 ವರ್ಷದಲ್ಲಿ ಕುಮಟಾ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಆಗಿದೆಯಾ ಆಗಿದೆ ಆಗಿದೆ
ಎಲ್ಲ ರೋಡ್ ಆಗಿದೆ, ನೀರಿನ ವ್ಯವಸ್ಥೆ ಆಗಿದೆ, ಶಾಲೆ ಆಗಿದೆ, ಕಾಲೇಜ್ ಆಗಿದೆ, ಎಲ್ಲದಾಗಿದೆ. ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಇದ್ದವ್ರ ಮೇಲೆ ಅವ್ರಿಗೆ ಹಾಕ್ಲೇಬೇಕಲ್ಲ. ನಾವು ಅಭ್ಯರ್ಥಿಗಿಂತ ನಮ್ಮ ಹೆಚ್ಚಿದ ಬಿಜೆಪಿ. ನಾವು ಕುಮಟಾದಲ್ಲಿ ಸುಧಾರಣೆ ಆಗಿದೆ. ಈಗ ಸ್ವಲ್ಪ ದಿವಸದಲ್ಲಿ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಹಾಂ, ಬಂದಾಗ ಎಲ್ಲ ಕಡೆಗೂ ಅಭಿವೃದ್ಧಿಯನ್ನು ಸ್ಟಾರ್ಟ್ ಆಗಿದೆ. ಇಷ್ಟು ವರ್ಷದಲ್ಲಿ ಅಭಿವೃದ್ಧಿಗೇನು ಪ್ರಯತ್ನ ಮಾಡಲಿಲ್ಲ. ಈಗ ಎಲ್ಲ ಸ್ಟಾರ್ಟ್ ಆಗಿ ಅಲ್ಪ ಸ್ವಲ್ಪ ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮಾಡಲಿಲ್ಲ ಹೇಳಿ ಹೇಳುವಂಥದ್ದಿಲ್ಲ. ಹಾಂ, ಅವ್ರು ನಮ್ಗೆ ಮಾತಾಡಲಿಕ್ಕೆ ಇದಕ್ಕೆಲ್ಲ ನಮಗೆ ಒಳ್ಳೆಯ ಇದು ಇದ್ದಾರೆ. ಹಾಂ, ನಾವು ಹೇಳ್ತೇವೆ ಅವ್ರ ಹತ್ರ, ನಮ್ಮ ಕಷ್ಟ ಸುಖದ ಎಲ್ಲ ಹೇಳ್ತೇವೆ. ಅವರ ಇದಾದರೆ ಮಾಡ್ತಾರೆ. ಇದು ಪ್ರತಿಯೊಬ್ಬರು ಇವ್ರದನ್ನು ಮಾಡಲಿಕ್ಕೆ ಅವ್ರ ಇದಾಗೋದಿಲ್ಲ ಅಲ್ರಿ. ಹಾಗೆ ಅವಕ್ಕೆ ಎಲ್ಲ ಮಾಡ್ತಾರೆ. ನಿಮ್ಮ ಆಟೋ ಸ್ಟ್ಯಾಂಡ್ಗಳಿಗೆ ಬೇಕಾಗುವ ಮೂಲಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲೆಲ್ಲ ನಮ್ಮ ಆಟೋದವ್ರಿಗೇನು ಯಾರೂ ಯಾರೇ ಬರಲಿ ಆಟೋದವ್ರಿಗೆ ಇನ್ನುವರೆಗೂ ಏನು ಹಾಂ ಹೆಲ್ಪ್ ಏನು ಮಾಡಿದ್ದು ಇದು ಮಾಡಿದ್ದು ಏನು ಇಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಈಗ ಒಂದು ವರ್ಷದಲ್ಲಿ ಇನ್ಶೂರೆನ್ಸ್ 10,000 ರೂಪಾಯಿ ಕಟ್ತೇವೆ ನಾವು ಆಟೋಗೆ. ಓ, ನಮ್ಗೆ ಮತ್ತೆ ಅವ್ರು ಏನೂ ಅಭಿವೃದ್ಧಿ ಮಾಡುವ ಇದು ಮಾಡೋದು ಬೇಡ. ನಮ್ಗೆ ಯಾವುದರಲ್ಲೂ ಒಂದು ಥರದಲ್ಲಿ ನಮ್ಮ ಆಟೋದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು ಮಾಡಿ ನಾವು ಖುಷಿ ಪಡ್ತೀವಿ. ಈ ಕುಮಾರಸ್ವಾಮಿ 2,000 ರೂಪಾಯಿ ಕೊಡ್ತಾ ಅಂತ ಹೇಳಿದ್ರಲ್ಲ ಆಟೋದು ಚಾಲಕರಿಗೆ ಪ್ರತಿ ಆಟೋ ಏನಂತೀರಿ? ಅದು ಅವ್ರು ಅವರು ಸರ್ಕಾರ ಬರಬೇಕಲ್ರಿ. ಬಂದರೆ ಅವ್ರು ಬಂದು ಸರ್ಕಾರ ಬಂದು ಅವರು ಮುಖ್ಯಮಂತ್ರಿ ಆದರೆ ಕೊಡ್ತಾರೆ. ಎಲ್ಲರೂ ಆಶ್ವಾಸನೂ ಕೊಡ್ತಾರೆ. ಅವ್ರದ್ದು ಇದು ಬರಬೇಕಲ್ರಿ ಮೆಜಾರಿಟಿ ಬಂದಮೇಲೆ. ಹೌದು, ಭಾರಿ ಕಷ್ಟ ಆಗಿರ್ತದೆ ಸರ್. ಇವತ್ತು 1 ರೂಪಾಯಿ ಇಳಿಸ್ತಾರೆ, ನಾಡ್ದು 10 ರೂಪಾಯಿ ಏರಿಸ್ತಾರೆ ಸರ್. ಹಾಂ, ಇವತ್ತು 1 ರೂಪಾಯಿ ಇಳಿಸ್ತಾರೆ, 50 ಪೈಸೆ 1 ರೂಪಾಯಿ ಇಳಿಸ್ತಾರೆ, 10 ರೂಪಾಯಿ ಒಮ್ಮೆಲೆ ಏರಿಸ್ತಾರೆ. ಅದರಲ್ಲೆಲ್ಲ ನಮ್ಗೆ ಭಾರಿ ಕಷ್ಟ ಆಗಿರ್ತದೆ. ಹಾಂ, ನಾವು ಅದು ಹೇಳಿದ್ನಲ್ರಿ, ಈಗಿಂದ ವಾತಾವರಣದಲ್ಲಿ ಯಾವುದು ಸಾಮಾನ ಗಿಮನೆ ಎಲ್ಲ ತಗೊಳ್ಳುವಂಥದ್ದೇ ಇಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ. ಹಾಂ, ಈ ಆಟೋದಾಗೆ ಆಟೋ ಜಾಸ್ತಿ ಆಗಿದೆ ಕುಮಟಾದಲ್ಲಿ. ಎಲ್ಲಿ ನೋಡಿದ್ರು ಅಲ್ಲಿ ಆಟೋ. ಯಾಕೆ ಹೇಳಿದ್ರೆ ಜನರಿಗೆ ಏನಾಗಿದೆ ಹೇಳಾದರೆ, ಅವರು ಈಗ ಯಾವುದು ಸುಲಭದಲ್ಲ ಅದೇ ಆಟೋ. ಎಲ್ಲಿ ಬ್ಯಾಂಕ್ನಲ್ಲಿ ಹೋದರೂ ಏನು ಲೋನ್ ಕೊಡ್ತಾರೆ, ಏನಾದ್ರು ಮಾಡಿ ಅಲ್ಲಿ ಇಲ್ಲಿ ನಿತ್ತರು ಏನಾದ್ರು ಮಾಡಬೇಕು ಅಂತ. ಹಾಗಾಗಿ ಆಟೋದಲ್ಲಿ ಈಗ ಮೊದಲಿನ ಕಾಲದಲ್ಲಿ ನಾವು ಜೀವನ ಮಾಡಬಹುದಾಯಿತು. ಈಗ ನಾವು ಆಟೋಗೆ ಬಂದು ನಾವು 37 ವರ್ಷ ಆಯಿತು. ನಿಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ಯಾರೇ ಬಂದರು. ಹಾಂ, 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 ಈಗ ಇದಾಗೋದಿಲ್ಲ. ಆದ್ದರಿಂದ ನಮಗೆ ಎಲ್ಲ ಒಳ್ಳೆಯದೆ, ಎಲ್ಲ ಬಿ ಜೆ ಪಿ ಅಲ್ಲೇ ಭಾಳ ಇದೆ. ಹಾಂ, ಬರ್ಬೋದು 100%. ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಎಲ್ಲ. ಮೇಲೆ ಮೋದಿ ಇದ್ದಾರಲ್ಲ, ಒಳ್ಳೆ ಬಿ ಜೆ ಪಿ ಅಲ್ಲೇ ಒಳ್ಳೆಯದಿದೆ. ನಾವು ಮೋದಿ ಇರೋದ್ರಿಂದ ಇಲ್ಲಿ ಯಾರೇ ನಿಂತರು ನಾವು ಬಿ ಜೆ ಪಿಗೆ ಹಾಕ್ತೇವೆ. ಹಾಂ, ಮೋದಿಯನ್ನು ಇದು ಮಾಡಿ ನಾವು ಮತದಾನ ಮಾಡುತ್ತಿದ್ದೆವು. ಹಾಂ, ಬಿ ಜೆ ಪಿಗೆ ಬೆಂಬಲ ಮಾಡ್ತೇವೆ. ಈ ಬಾರಿ ಕುಮಟಾದಲ್ಲಿ ಸಾಕಷ್ಟು ಏನು ಚುನಾವಣೆಯ ರಂಗೇರಿರುವಂಥದ್ದು. ಈ ಕ್ಷೇತ್ರದಲ್ಲಿ ಏನಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರು ಪಕ್ಷಗಳು ಕ್ಯಾಂಡಿಡೇಟ್ಗಳು ಕೂಡ ಸ್ಪರ್ಧೆ ಮಾಡ್ತಿರುವಂಥದ್ದು. ಈ ಬಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ವಾತಾವರಣ? ಈ ಬಾರಿ ನಮ್ಮ ಕುಮಟಾ ಈ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ 3 ತೀವ್ರ ಪೈಪೋಟಿಯಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅಂದರೆ ಜನಾಭಿಪ್ರಾಯಗಳೆಲ್ಲ ಇಲ್ಲಿ ನಾವು ಈ ಕ್ಷೇತ್ರದಲ್ಲಿರೋದ್ರಿಂದ, ಹಾಗಾಗಿ ಎಲ್ಲ ನಮ್ಮ ಈ ಮೂರು ಕ್ಯಾಂಡಿಡೇಟ್ಗಳು ಪ್ರಬಲ ಪೈಪೋಟಿಯನ್ನು ಈ ಸಾರಿ ಎದುರಿಸಿ ಇಲ್ಲಿ ಯಾರು ಗೆಲ್ತಾರೆ ಹೇಳೋದು ಅಷ್ಟು ಸುಲಭವಾಗಿ ಯಾರ ಹತ್ರ ಹೇಳುವುದು ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ನಿಂದ ಅಂದರೆ ಹೊಸ ಮುಖಕ್ಕೆ ಈ ಸಾರಿ ಮಣೆ ಹಾಕಿದ್ದಾರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ವಿರೋಧ ಅನ್ನೋದು ಕೇಳ್ತದೆ. ಆದರೂ ಕೂಡ 3 ಅಭ್ಯರ್ಥಿಗಳನ್ನು ಸರಿದೂಗಿಸ್ಕೊಂಡು ಹೋಗ್ತಾರೆ ಕ್ಷೇತ್ರದ ಮತದಾರರು. ಮತದಾರರ ಈಗ ಎಲ್ಲ ಕಡೆಯೂ ಒಂದೊಂಥರ ಅಭಿಪ್ರಾಯಗಳು ಬರೋದು ಸಹಜ. ಆದರೂ ಕೂಡ ಈ ಸಾರಿ ತ್ರಿಕೋನ ಸ್ಪರ್ಧೆ ಆಗುವುದು ಖಂಡಿತ. ಯಾಕಂದರೆ ಈ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದ್ದರೂ ಕೂಡ ಅದನ್ನು ಅವರನ್ನು ಸರಿಪಡಿಸ್ಕೊಂಡು ಅದನ್ನು ಮುಂದೆ ಹೋಗ್ಬೋದು ಅನ್ನಿಸ್ತದೆ. ಹಾಗಾಗಿ ಅದು ಪೈಪೋಟಿ ಆಗ್ಬೋದು ಮುಂದೆ ಅಂತ ಅನ್ನಿಸ್ತಾ ಇದೆ. ಹಾಂ, ನಮ್ಮ ಬೆಂಬಲ ಅನ್ನೋದು ನಾವು ಅದು ವೈಯಕ್ತಿಕ ಆಗ್ತದೆ, ಪಬ್ಲಿಕ್ ಆಗಿ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಕುಮಟಾದ ವಾತಾವರಣ, ಕುಮಟಾ ಅನ್ನೋ ವಾತಾವರಣ ನೋಡಿದ್ರೆ ಒಂದು ಬಿ ಜೆ ಪಿ ಬರುವ ಒಂದು ನಿರೀಕ್ಷೆ ಇದೆ. ಅವ್ರು ಮಾಡಿದ್ದಾರೆ, ರೋಡೆಲ್ಲ ಮಾಡಿದ್ದಾರೆ. ಮತ್ತು ಅದು ಏನಂತಂದ್ರೆ
ಹಳ್ಳಿ ಕಡೆಯಲ್ಲಿ ಏನೇನು ಮಾಡಿದ್ದಾರೆ ನಮಗೂ ಗೊತ್ತಾಗೋದು ಸಾಮಾನ್ಯವಾಗಿ, ಆದರೆ ಜನಾಭಿಪ್ರಾಯನೇ ಗೊತ್ತಾಗತ್ತಲ್ಲ ಈ ಸಲ. ಮಾಡಿದರೆ ಅವರು ಖಂಡಿತ ಬರ್ತಾರೆ, ಮಾಡಲಿಲ್ಲ ಅಂತಂದರೆ ಬೇರೆ ಯಾರೋ ಅಭ್ಯರ್ಥಿ ಬಂದೇ ಬರ್ತಾರೆ. ಬೆಲೆ ಏರಿಕೆ ಅಂತಂದರೆ ನಾವು ನೋಡಿ ಮೋದಿ ಅಭಿಮಾನಿ, ಸೊ ಹಾಗಾಗಿ ಅವ್ರು ಏನೇ ಮಾಡಿದ್ರು ಒಳ್ಳೆಯದೇ, ದೇಶಕ್ಕೋಸ್ಕರನೇ ಒಳ್ಳೆಯದೇ ಮಾಡ್ತಾರೆ ಅಂಥೇಳಿ ನಾವು ಅಭಿಪ್ರಾಯ. ಈ ಸಲ ಬಿ ಜೆ ಪಿನೇ ಗೆಲ್ಲಿಸ್ತೀರಿ ಅಂತಲ್ಲ, ಬಿ ಜೆ ಪಿದು ಒಂದು ಕುಮಟಾದಲ್ಲಿ ಒಂದು ಹವಾ ಇದೆ, ಒಂದು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹಾಂ, ನಾವು ಸೂಚಿಸ್ತೀವಿ, ಯಾಕಂದ್ರೆ ಮೋದಿ ಒಂದು ಅಭಿಮಾನಿಯಾಗಿ ನಾವು ಒಂದು ಅಲ್ಲ ಮೋದಿ ಅಭಿಮಾನಿ, ಯಾಕಂತಂದ್ರೆ ಮೋದಿದು ಯಾವುದೇ ಒಂದು ಸ್ಕೀಮ್ ಬರಬೇಕಂದ್ರೆ ಕರ್ನಾಟಕದಲ್ಲೂ ಇದು ಬಿ ಜೆ ಪಿ ಗೌರ್ಮೆಂಟೇ ಬರಬೇಕಾಗತ್ತೆ, ಬಂದರೆ ಅದು ಒಂದು ಆಡಳಿತಕ್ಕೆ ಒಂದು ಒಳ್ಳೆಯದಾಗತ್ತೆ. ಇಲ್ಲ, ಸ್ಥಳೀಯ ವ್ಯಕ್ತಿ ಇನ್ನೂ ಮುಖ್ಯ, ಯಾಕಂತಂದರೆ ಅವ್ರು ನಮ್ಮವರೇ, ಅದಕ್ಕೋಸ್ಕರ ಅವ್ರಿಗೂ ಒಂದು ನಮ್ಮ ಬೆಂಬಲ ಇದೆ. ಥ್ಯಾಂಕ್ ಯು. ಈ ಬಾರಿ ಕುಮಟಾ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣೋದು ಅಂತೇಳಿದ್ರೆ ಜೆ ಡಿ ಎಸ್ ಪಕ್ಷ ಬರ್ಬೋದು ಅಂತ ಅನ್ನಿಸ್ತದೆ. ಸಾಮಾನ್ಯವಾಗಿ ನಮ್ಮ ಟೆಂಪೋದವರೆಲ್ಲ ನಾವು ಈ ಸಲ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಹಾಲಿ ಶಾಸಕರು ಕೆಲಸ ಮಾಡಿರ್ಬೋದು, ಆದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ದರಿಂದ ನಾವು ಈ ಸಲ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತೇಳಿ ನಾವು ಟೆಂಪೋದವರೆಲ್ಲ ನಿರ್ಧಾರ ಮಾಡಾಗಿದೆ ಈಗಾಗಲೇ. ಹಾಂ, ಹಾಸ್ಪಿಟ್ಲ್ ತರ್ತೇವೆ, ಬೊಮ್ಮಾಯಿ ಬರ್ತಾರೆ, ಈಗ ನಾಳೆ ಶಂಕುಸ್ಥಾಪನೆ ಆಗ್ತದೆ ಜಾಗದ್ದು ಎಲ್ಲ ಹೇಳಿದ್ರು, ಆದರೂ ಇನ್ನೂ ತನಕ ಯಾವುದು ಆಗ್ತಾ ಇಲ್ಲ, ಇದು ಆಗುವಾಗ ಕಾಣಿಸ್ತಾ ಇಲ್ಲ. ಈಗಾಗಲೇ ಇಲೆಕ್ಷನ್ ಬಂದಿದೆ, ಈಗ ಏನೂ ಆಗುವಾಗ ಕಾಣುವುದಿಲ್ಲ. ಇದು ಜೆ ಡಿ ಎಸ್ನವ್ರು ಬಂದ್ರೆ ಮಾಡ್ಬೋದು ಅನ್ನೋ ಒಂದು ನಮಗೆ ಅನಿಸಿಕೆ ಇದೆ. ಯಾಕೆ ಹೇಳಿದರೆ ಸೂರಜ್ ನಾಯ್ಕ ಅವರಂತ ಒಂದು ವ್ಯಕ್ತಿ ಅವ್ರು ಮಾಡ್ತಾರೆ ಮುದಾಮ್. ನಿವೇದಿತಾಳು ನಮ್ಗೆ ಅಷ್ಟೇನು ಅವ್ರ ಬಗ್ಗೆ ಗೊತ್ತಿಲ್ಲ, ಯಾಕೆ ಹೇಳಿದ್ರೆ ಹೊರಗಿಂದ ಬಂದು ಇಲ್ಲಿ ನಿಂತಿದ್ದಾರೆ, ನಮ್ಗೆ ಅವ್ರ ಬಗ್ಗೆ ಏನು ಸರಿಯಾಗಿ ಮಾಹಿತಿ ಇಲ್ಲ. ಸೂರಜ್ ನಾಯ್ಕ ಯಾವತ್ತು ನಮ್ಮ ಒಟ್ಟಿಗೆ ಬೆರೆಯುವಂಥ ಜನ ಅವರು. ನಮಗೆ ಸೂರಜ್ ನಾಯ್ಕ ಬಂದರೆ ಹತ್ರ. ಚುನಾವಣೆ ಬರ್ತಾ ಇದೆ ಈ ಬಾರಿ, ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೂರು ಪಕ್ಷವನ್ನು ಕೂಡ ಇಲ್ಲಿ ಕ್ಯಾಂಡಿಡೇಟ್ ಇರುವಂಥದ್ದು, ಈ ಬಾರಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕು? ಈ ವರ್ಷ ಎಲ್ಲ ಪಕ್ಷ ಚೇಂಜ್ ಮಾಡಿ ಕಾಂಗ್ರೆಸ್ ಆಯ್ಕೆ ಮಾಡೋದು, ಒಂದು ವರ್ಷ ನೋಡುವ ಇವ್ರಿಗೆ ಮಾಡಿ, ಒಂದು 5 ವರ್ಷ ಎಲ್ಲ ಪಕ್ಷಕ್ಕೆ ಮಾಡಿದಾರಲ್ಲ, ಈ ವರ್ಷ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಒಟ್ಟು ಕೊಟ್ಕೊಂಡು ಆಯ್ಕೆ ಮಾಡಬೇಕಂತೇಳಿ ಅಭಿಪ್ರಾಯ ನಂದು. ಈಗ ನಿವೇದಿತಾಳು ಅವರು ಕ್ಷೇತ್ರದ ಹೊರಗಿನವರು ಅನ್ನುವಂಥದ್ದು ಆರೋಪ ಇದೆ. ಆ ಹೊರಗಿನವರು ಊರಿನವರು ಎಲ್ಲ ಒಂದೇ, ಹೊರಗಿನವ್ರು ಬಂದರೂ ಅಭಿವೃದ್ಧಿ ಮಾಡಲಿಕ್ಕೆ ಅವರು ದುಡಿತಾರಲ್ಲ, ಅವರು ದುಡಿದ್ರೇ ನಮಗೆ ಅಭಿವೃದ್ಧಿ ಆಗ್ತದೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇಲ್ಲಿನ ಜನರಿಗೂ ನಾವು ಸಪೋರ್ಟ್ ಮಾಡಿದ್ದೆ, ಆದರೂ ಸ್ವಲ್ಪ ಮಾಡಿದ್ದಾರೆ, ಈಗೆಲ್ಲ ಆಗಬೇಕು, ಮತ್ತೆ ಭಾಳ ಅಂತ ಕಾರ್ಯಕ್ರಮ ಉಂಟು ಮಾಡೋದು, ಅವ್ರು ಮಾಡಬೇಕು ಅಷ್ಟೇಯ. ಬದಲಾವಣೆ ಅಂತ ಹೇಳಿದ್ರೆ ಮಾಡಿದ್ದಾರೆ ಸಾಕು, ಇವಾಗ ಎಷ್ಟು ವರ್ಷ ಅಂತೇಳಿ ಒಂದು 5 ವರ್ಷ ಸಾಕಲ್ಲ ಅವರಿಗೆ, ಇನ್ನೊಬ್ಬರಿಗೆ ಒಂದು ಚಾನ್ಸ್ ಕೊಡುವ ಹೀಗೆ. ಹೌದು, ಅದಕ್ಕಾಗಿ ಬದಲಾವಣೆ, ಎಲ್ಲರಿಗೆ ಚಾನ್ಸ್ ಕೊಟ್ಟು ನೋಡೋದು ಹೀಗೆ ಮಾಡ್ಬೇಕಂದ್ರೆ ನಮ್ಮ ಅಭಿಪ್ರಾಯ. ಹೌದು, ಈ ಬರೀ ನಾವು ಜನತಾದಳವನ್ನು ಗೆಲ್ಲಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ, ಅಂದರೆ ಸೂರಜ್ ನಾಯಕರನ್ನೇ ಆರಿಸಿ ತರಬೇಕು ಅಂತ ಒಂದು ಇದು ಇಟ್ಕೊಂಡಿದ್ದೀವಿ ನಾವು. ಈಗ ಇದ್ದ ಪಕ್ಷ ಬಿ ಜೆ ಪಿ ಎಲ್ಲ ಇದು ಸಾಮಾನ್ಯ ರೇಟು ಜಾಸ್ತಿ, ಎಲ್ಲ ಇದು ಏನು ಒಂದು ಇದು ಚೂರು ಸರಿ ಇಲ್ಲ ಹೇಳಬೇಕು ಅಂದರೆ. ಹಾಂ, ಬೆಲೆ ಕಡಿಮೆ ಎಂಬ ಲೆಕ್ಕ ಅಲ್ಲ, ಅವರನ್ನು ಆರಿಸಿ ತರಬೇಕು ಹೇಳಿ ನಾವು, ಒಳ್ಳೆಯ ಹೋರಾಟಗಾರರು ಅವರು ನಿಜ ಹೇಳಬೇಕು ಅಂದರೆ. ನಿಮ್ಮ ಜೊತೆಗೆಲ್ಲ ಸಂಪರ್ಕ ಇರ್ತಾರೆ ಇಲ್ಲೆಲ್ಲ ಊರ ಕಡೆ ಬರ್ತಾರೆ? ಬರ್ತಾರೆ, ಬರ್ತಾರೆ, ಕರೆದುಕೊಳ್ಳೋಕೆ ತಕ್ಷಣ ಬರ್ತಾರೆ. ಈಗ ನಾವು ಇಲ್ಲ, ಈಗ ಎಮ್ ಎಲ್ ಎ ಕಾಲ್ ಮಾಡಿದ್ರೆ ಬರುವುದಿಲ್ಲ, ಬರ್ತೇನೆ ಬರ್ತೇನೆ ಅಂತ ಹೇಳ್ತಾರೆ, ಬರ್ತೇನೆ ಬರ್ತೇನೆ ಅಂತ ಹೇಳ್ತಾರೆ, ಬರುವುದಿಲ್ಲ. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಅಭಿವೃದ್ಧಿ ಕೆಲಸ ಇಲ್ಲಿ ಇನ್ನೂ ಆಗಲಿಲ್ಲ. ಇಲ್ಲಿ ನಿಜಾಗ್ಲೂ ಹೇಳ್ಬೇಕಂದ್ರೆ ಆವಾಗ ಕಾಂಗ್ರೆಸ್ ಇದ್ದಾಗಾದರೂ ಶಾರದಾ ಶೆಟ್ಟಿ ಇರ್ಬೇಕಾದ್ರೂ ಒಂದು 4 ಕೆಲಸ ಆಗಿತ್ತು ಇಲ್ಲಿ. ಶಾರದಾ ಶೆಟ್ಟಿ ಅವರು ಟಿಕೆಟ್ ಸಿಗಲಿಲ್ಲ ಈ ಸಲ? ಹಾಂ, ಅಲ್ಲ ಹೇಳಿದೆ, ಈಗ ನಾವು ಜನತಾದಳನೇ ಗೆಲ್ಲಿಸ್ಬೇಕು ಅಂತ ಒಂದು ಇದು ಇಟ್ಕೊಂಡಿದ್ದೀವಿ. ಸರ್, ಈಗ ಚುನಾವಣೆ ಬರ್ತಾ ಇದೆ ಈ ಬಾರಿ, ತಾವು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತ ಇದ್ರಿ, ಯಾವ ವ್ಯಕ್ತಿಯನ್ನು ಆರಿಸ್ಬೇಕು ಅಂತ ಇದ್ರಿ? ನಮ್ಮ ಈ ಕಡೆ ಇದ್ದ ಸೂರಜ್ ನಾಯ್ಕನವರೇ ಅವರ. ಈಗ ನಾವು ಯಾವುದೇ ಪಕ್ಷ ಬಂದರೂ ನಮ್ಗೆ ಒಂದು ಹಾಸ್ಪಿಟಲ್ ಬೇಕು, ಒಳ್ಳೇದು, ಒಳ್ಳೆ ಹಾಸ್ಪಿಟಲ್ ಇದ್ದರೆ ಯಾವ ಪಕ್ಷದನ್ನು ನಾವು ವೋಟ್ ಹಾಕ್ತೀವಿ.
ಯಾವ ಪಕ್ಷದ ಇದಿರಲ್ಲ ನಮಗೆ ಮೇನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಸ್ಪೆಷಲಿಟಿ ಹಾಸ್ಪಿಟಲ್ ಬೇಕು ಇಲ್ಲಿಂದ ಅವ್ರು ಬಂದರೆ ಹಾಸ್ಪಿಟಲ್ ಆಗ್ತಾನೆ ಭರವಸೆ ಇದೆ ನಿಮಗೆ ಅವ್ರು ನಮಗೆ ಇದು ಕೊಡಬೇಕು ಆರ್ಸ್ ಬರ್ತಾರಲ್ಲ ಹಾಸ್ಪಿಟಲ್ ಕೊಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಡಬೇಕು ಅವರು ಯಾರು ಬಂದರೂ ಆಗುತ್ತೆ ಯಾರು ಬಂದರೂ ಆಗ್ತದೆ ಹಾಸ್ಪಿಟಲ್ ಬೇಕು ಎಲ್ಲರಿಗೂ ಬೇಕಾದದ್ದಲ್ಲ ಜೀವ ಇಲ್ಲಿಂದ ಮಂಗಳೂರು ಹೋಗಿ ತನಕ ಹೋಗ್ಬಿಡ್ತೀವಿ ಸುಮಾರು ಮಂದಿದ್ದು ಒಳ್ಳೆ ಮತ್ತು ನಮ್ಮ ಊರಿಗೆ ಒಂದು ಶಾಲೆ ಒಳ್ಳೆ ಆಗಬೇಕು ಇಲ್ಲಾದ್ರೆ ನಮ್ಗೆ ನಮಗೆ ದೂರ ಹೋಗ್ಬೇಕ್ತದೆ ಕಾಲೇಜಿಗೆ ಹೋಗೋದಾದ್ರೆ ಅಲ್ಲೇ ಟೈಮ್ ಪಾಸ್ ಹೋಗುತ್ತೆ ಇಲ್ಲೇ ಒಳ್ಳೆ ಶಾಲೆ ಮತ್ತು ಹಾಸ್ಪಿಟಲ್ ಎರಡಾಗಬೇಕು ಈಗ ಕಾಂಗ್ರೆಸ್ನಿಂದ ನಿವೇದಿತ ಆಳ್ವ ಮತ್ತು ಬಿಜೆಪಿಯಿಂದ ತಿನಕರ್ ರೆಡ್ಡಿ ಮತ್ತು ಜೆಡಿಎಸ್ನಿಂದ ಸೂರಜ್ ನಾಯ್ಕ ಸೋನಿ ಅವರಿದ್ದಾರೆ ಈ ಮೂರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಇದ್ರಿ ನಾವು ಸೂರಜ್ ನಾಯ್ಕನವರೇ ಇಲ್ಲಿ ನಮಗೆ ಎಲ್ಲ ಕಡೆಗೂ ಪರಿಚಯ ಇದೆ ಅವರು ಇಲ್ಲಿ ಬರ್ತಾರೆ ನಿವೇದಿತ ಆಳ್ವನವರು ಈಗ ಸದ್ಯ ಬಂದಿದ್ದಾರೆ ನಮಗೆ ನಾವು ನೋಡಲಿಲ್ಲ ಅವರಿಗೆ ಈಗ ಅವರು ಈಗ ಚಾಲ್ತಿಯಲ್ಲಿ ಇದ್ದಾರೆ ಸೂರಜ್ ನಾಯ್ಕನವರು ಇದು ಮಾಡಿದ್ದಾರೆ ಆದರೆ ಹಾಸ್ಪಿಟಲ್ ಒಂದು ಒಳ್ಳೆ ಆಗಬೇಕಲ್ಲ ಇನ್ನೂ ತನಕ ಆಗಲಿಲ್ಲ ಪ್ರಯತ್ನ ಮಾಡಲಿಲ್ಲ ಅವರು ಮಾಡಬೇಕು ಅವರು ಯಾವುದೋ ಒಂದು ಹೇಳಿದ ಮೇಲೆ ಒಂದು ಕೆಲಸ ಮಾಡಬೇಕಲ್ಲ ನಮ್ಗೆ ಇದ್ದದ್ದು ಅದೇ ಒಂದೇ ಚುನಾವಣೆ ಬರ್ತದೆ ಈ ಬಾರಿ ಏನು ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕಂತಿದ್ದೀರಿ ಹೊಸ ಬದಲಾವಣೆ ನೋಡ್ಬೇಕಂತೀವ್ರಿ ಹೊಸ ಬದಲಾವಣೆ ಅಂತಂದ್ರೆ ಹೊಸ ಅಭ್ಯರ್ಥಿ ಆಯ್ಕೆ ಮಾಡ್ಬೇಕಂತಿದ್ದೇವೆ ಈಗ ಇದು ಕೆಲಸ ಮಾಡಿಲ್ವಾ ನಮ್ಮ ಮನಸ್ಸಿಗೆ ಅವ್ರು ಹಿಡಿಸ್ಲಿಲ್ಲ ಏನಿದೆ 40% ಕಮಿಷನು ಈಗೆಲ್ಲ ಎರಡು ತಿಂಗಳ ಪೂರ್ವದಲ್ಲಿ ಯಾವಾಗ ಕೆಲಸ ಮುಗಿಬೇಕಾಗಿತ್ತು ಈಗ ಹೊಸದಾಗಿ ಚುನಾವಣೆ ಬರ್ತೀವಿ ಉದ್ದೇಶದಿಂದಲ್ಲ ಈಗ ಕೆಲಸ ಕೊಡೋ ಕಾಮಗಾರಿ ಎಲ್ಲ ಇದು ಮಾಡೋರಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಚೇಂಜ್ ಮಾಡ್ತಿದ್ದೇವೆ ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕಂತಿದ್ರಿ ಈ ಬಾರಿ ಈ ಸಲ ನಾವು JDSಗೆ ಬಿಜೆಪಿ ಕಾಂಗ್ರೆಸ್ ಅದು ಬೇಡ ಅಂದೆ ಈ ಸಲ ಒಂದು ಬದಲಾವಣೆ ಮಾಡಿ ನೋಡುವ ಅಂದೆ ಕ್ಷೇತ್ರಕ್ಕೆ ಬರ್ತಾರ ನಿಮ್ಮ ಊರಿಗೆಲ್ಲ ಬರ್ತಾರ ಈಗ ಎಂಎಲ್ಎ ಬಂದಿದ್ರ ಹಿಂದೆ 5 ವರ್ಷದಲ್ಲಿ ಯಾರು ಈಗ ಎಂಎಲ್ಎ ಬಂದು ಹೋಗಿದ್ರು ಹಾಗೆ ಅಲ್ಲಿ ಒಂದು ಸತಿಗೆ ಈ ಸಲ ಹೊಸದಾಗಿ ನಮ್ದು ಒಂದು ಶೆಡ್ ಒಂದು ಆಯಿತು ಶೆಡ್ ಆಯಿತು ಅಲ್ಲೆಲ್ಲ ಹಂಗೆ ಗೂಡಂಗಡಿ ಅವರಲ್ಲಿ ಇಟ್ಟಿದ್ರು ಅವರು ತಮ್ಮ ಸಮಸ್ಯೆ ಬಗ್ಗೆ ಹೇಳಿದಾಗ ನೀವೇನು ನಮ್ಗೆ ಊಟ ಹಾಕೋದು ಅವರಿಗೂ ಡೈರೆಕ್ಟರ್ ಅಲ್ಲಿ ಎಲ್ಲ ವರ್ಗದ ಅಂಗಡಿ ಬಿಟ್ಟು ಯಾವುದೇ ಒಂದು ವರ್ಗದವ್ರಿಗೆ ಹೇಳಲಿಲ್ಲ ಹಾಗಾಗಿ ಏನ ನೋಡುವ ನಾವು ಏನಿದ್ರು 10 ವರ್ಷ ಮಹಿಳೆ ಬಂದು ಸೂರಜ್ ನಾಯ್ಕ ಸೋನಿ ಯಾಕಂದ್ರೆ ಬರಲಿ ನೋಡುವ ಹೊಸ ಎಂಎಲ್ಎ ತರುವ ಬಂದವರೆಲ್ಲ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನೋಡಬೇಕಲ್ಲ ಹೊಸದೊಂದು ತರುವ ಅಷ್ಟೇ ಏನು ಏನು ಮಾಡಿದ್ದಾರೆ ಎಲ್ಲೆಲ್ಲೂ ಹಾಕ್ತಾರೆ ಎಲ್ಲೆಲ್ಲೂ ಬಡ ಜನಕ್ಕೆ ಏನೂ ಕೊಟ್ಟದಿಲ್ಲ ಇತ್ಲಾಗ ಏನೂ ಇಲ್ಲ ಮೂಲೆಗುಂಪೆ ನಮ್ಮ ಬೆಲಿಕನ್ ಹೌದು ಏನು ಮಾಡಲಿದ್ದಾರೆ ದಾರಿ ದೀಪ ಒಂದು ಹೇಗೆ ಹೇಗೆ ಹಾಕಿದ್ದಾರೆ ಹೊರತಾಗಿ ಇನ್ನೆಲ್ಲ ಒಂದಲ್ಲ ಒಂದು ಹೋಗ್ತಾ ಉಳಿತದೆ ಏನು ಪ್ರೋಗ್ರಾಮಿಗೆ ಒಂದ್ಸಲ ಬಂದಿದ್ರು ಅಷ್ಟೇ ಬೆಲೆಕಂದಲ್ಲಿ ಮತ್ತೆ ಬರಲಿಲ್ಲ ಮಕ್ಕನೂ ಇಲ್ಲ ನಾವೀಗ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಶೋಕ ಎನ್ನುವಂಥ ಒಂದು ಹಿಂದುಳಿದಿರ್ತಕ್ಕಂಥ ಗ್ರಾಮದಲ್ಲಿದ್ದೇವೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳೇ ಇರುವಂಥದ್ದು ಈ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಗ್ರಾಮಸ್ಥರೇ ಕೇಳ್ತಾ ಹೋಗೋಣ ನಮಸ್ತೆ ಈಗ ಚುನಾವಣೆ ಬರ್ತಾ ಇದೆ ಏನು ಮೇ 10ಕ್ಕೆ ಚುನಾವಣೆ ಬರ್ತಾ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಈ 5 ವರ್ಷದಲ್ಲಿ ಆಗಿದೆ ಮತ್ತೆ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಇಷ್ಟು ವರ್ಷ ಯಾವುದೂ ಆಗಲಿಲ್ಲ ನಮಗೊಂದು ಮುಖ್ಯವಾಗಿ ನಡೆದಾಡೋದಕ್ಕೆ ಹೋಗಲಿಕ್ಕೆ ಮೇನ್ ರೋಡ್ ಆಗಿರುವಂಥ ಅಶೋಕದಿಂದ ಬೆಲೆಕಾನಿಗೆ ಒಂದು 100 ಕಿಲೋಮೀಟ್ರ್ ಅಂತ ದೂರದಿಂದ ರೋಡ್ ಉಂಟು ಆ ರೋಡನ್ನು ಸರಿಯಾಗಿ ದ ರೀತಿಯಲ್ಲಿ ಎಲ್ಲರಿಗೂ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಆದರೂ ಸಹಿತ ಇವತ್ತಿನವರೆಗೂ ಯಾರೂ ತಲೆ ಹಾಕಲಿಲ್ಲ ಆದ ಕಾರಣ ನಾವು ಇವತ್ತಿನಿಂದ ಈಗ ಬರುವಂಥ ಒಂದು ಚುನಾವಣೆಗೆ ನಾವು ಮತ ಬಹಿಷ್ಕಾರವನ್ನು ಮಾಡ್ತಿದ್ದೇವೆ ಎಲ್ಲ ನಮ್ಮ ಮುಕ್ರಿ ಸಮಾಜದವರು ಎಲ್ಲರೂ ಒಟ್ಟುಗೂಡಿ ಈಗ 5 ವರ್ಷದ ಈಗ ಅಂದರೆ ಈವರೆಗೆ BJP ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರಿದ್ದರು ಈ ಎಲ್ಲ ಸಮಸ್ಯೆಗಳನ್ನು ನೀವು ಅವ್ರ ಬಳಿ ಯಾವತ್ತಾದರೂ ಹೇಳ್ಕೊಂಡಿದ್ರ ಹೇಳ್ಕೊಂಡಿದ್ರು ಸರ್ ಅವ್ರು ಪ್ರಮಾಣ ಮಾಡಿದಾಗ ಅವ್ರಿಗೆ ನಾವು ಹೇಳಿದರು ಅವರಿಗೆ ತಾಲೂಕು ಪಂಚಾಯತಿಗೂ ನಾವು ಹೋಗಿ ಸಿಕ್ಕಿದ್ವಿ ಮತ್ತು ಅವರು ಎಲೆಕ್ಷನ್ದಿಂದ ಆರ್ಸ್ ಬಂದವಾಗಲೂ ನಾವು ಸಿಕ್ಕಿದ್ರು ಅವರಿಗೆ ಅದಕ್ಕೂ ಅವರಿಂದ ರೆಸ್ಪೆಕ್ಟ್ ಏನೂ ಆಗಲಿಲ್ಲ ನಮ್ಮಿಂದ ಈಗ ತಾವೇನು ಹೇಳ್ತೀರಿ ಈ ಬಗ್ಗೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಈಗಿನ MLAನ್ನೇ ಮತ್ತೆ ಪುನರ್ ಆಯ್ಕೆ ಮಾಡ್ತೀರಾ ಹೇಗೆ ಈ ಸಲ ನಾವು ಏನೋ ಒಂದು ಪುನರ್ ಆಯ್ಕೆ ಮಾಡೋದಿಲ್ಲ ನಮಗೇನೋ ಒಂದು ಮೇನ್ ಅಂದರೆ ರೋಡ್ ಬೇಕು
ರೋಡ್ ಇಲ್ಲದೆ ನಾವು ಈಗ ಇದು ಮಾಡ್ತಿದ್ದೀವಿ. ಈಗ ಸುಮಾರಿಗೂ ನಾವೆಲ್ಲರಿಗೂ ಡಿ ಸಿ ಅವರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ, ಚುನಾವಣೆ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ. ಅವರೇನು ಇನ್ನೂ ಇದನ್ನೇ ಮಾಡಲಿಲ್ಲ ಯಾವುದು ಒಂದು ನಮ್ಮ ರೋಡ್ ಸಲುವಾಗಿ. ಮತ್ತು ನಾವನ್ನು ನಮಗೆ ಭಾಳ ಸಮಸ್ಯೆಯನ್ನು ಆಗುತ್ತಿದೆ. ನಾವು ಏನಾರು ಒಂದು ಸಮಸ್ಯೆ ಬಂದಾವಾಗ ಯಾರು ಒಂದು ಸತ್ತಗಿತ್ತ ಹೋದರೆ ಇಲ್ಲಿಂದ ಕಂಬಳಿಯಿಂದ ಹೊತ್ಕೊಂಡು ಹೋಗಿದ್ದೇವೆ. ಅದರಿಂದ ನಮಗೆ ಹಲವಾರು ತೊಂದರೆಯನ್ನು ಬರ್ತೀವಿ, ಇನ್ನೂ ತನಕ ತೊಂದರೆಯನ್ನು ಬರ್ತೀವಿ. ಒಂದು 30-50-60 ವರ್ಷ ಆಯಿತು, ಇನ್ನು ಏನು ಒಂದು ನಮ್ಮ ಊರಿಗೆ ಒಂದು ಸುಧಾರಣೆಯೇ ಆಗ್ತಾ ಇಲ್ಲ. ಈಗ 5 ವರ್ಷದಲ್ಲಿ ಒಮ್ಮೆ ಆದರೂ ನಿಮ್ಮ ಈ ಗ್ರಾಮಕ್ಕೆ ಬಂದಿದ್ರು ಅವರು? ಒಮ್ಮೆ ಆದರೂ ಇನ್ನು ಗ್ರಾಮಕ್ಕೆ ಬಂದಿದ್ರು ಹೌದು. ಆದರೆ ಯಾರು ಒಂದು ನಮ್ಮ ತುಳಸಿ ಮನೆಗೆ ಬಂದು ಒಂದು ಅಧಿಕಾರಿಗಳು ಬಂದಿದ್ದೀವಿ, ಬಂದು ಪ್ರಮಾಣ ಮಾಡಿ ಹೋಗಿದ್ದೇವೆ. ತಾವು ರೋಡನ್ನು ಮಾಡಿಕೊಡ್ತೀವಿ ಅಂದ್ಕೊಂಡೇಳಿ ತುಳಸಿ ಮನೆಯಲ್ಲಿ ಪ್ರಮಾಣ ಮಾಡಿ ಹೋಗಿದ್ದಾರೆ. ಇನ್ನೂ ತನಕ ಅವ್ರದ್ದು ಯಾವುದು ಒಂದು ಇದು ಸಮಸ್ಯೆಯೂ ಬಗೆಹರಿಲಿಲ್ಲ. ಆದರೂ ನಾವು ಮತ್ತು ಡಿ ಸಿಗೆ ಹೋಗಿದ್ದೇವೆ, ಮತ್ತು ಮೋಹನ್ ದಿನಕರ್ ಶೆಟ್ಟಿ ಇದರಲ್ಲೂ ಹೋಗಿದ್ದೇವೆ. ಅವ್ರು ಯಾವುದು ಒಂದು ಏನು ನಮಗೊಂದು ಮನವಿ ತಿಳಿಸಲಿಲ್ಲ. ಇನ್ನೊಬ್ರು ಕೂಡ ಇಲ್ಲಿನ ಯುವಕರು ಇರುವಂಥದ್ದು, ಅವರನ್ನ ಕೇಳೋಣ. ಈಗ ಸಮಸ್ಯೆಗಳು ಸಾಕಷ್ಟು ಇದೆ ನಿಮ್ಮ ಗ್ರಾಮಕ್ಕೆ ಸರ್. ಪ್ರಮುಖವಾಗಿ ಇಲ್ಲಿ ಏನಾಗಬೇಕು? ನಮ್ಮ ಮೇನ್ ಅಂದರೆ ಅನುಕೂಲವಾಗಿ ರೋಡ್ ಬೇಕು ಸರ್. ಶಾಲೆ ಮಕ್ಕಳಿಂದ ಬಲ್ಲವರಿಂದ ಎಲ್ಲರೂ ದೊಡ್ಡವರಿಂದ ಶಾಲೆಯಿಂದ ಅನುಕೂಲವಾಗಿ ರೋಡ್ ಬೇಕು. ಮುಖ್ಯವಾಗಿ ಅಧಿಕಾರಿಗಳು ಬಂದೋಗಿದ್ದಾರೆ, ಆದರೂ ಏನೋ ಅಂದರೆ ನಮ್ಮ ರೋಡ್ನ ಸಮಸ್ಯೆಯನ್ನು ಮಾಡ್ತಿಲ್ಲ. ಈಗ ಪ್ರಮುಖವಾಗಿ ಅಧಿಕಾರಿಗಳನ್ನು, ಈಗ ಚುನಾವಣೆ ಬರ್ತಾ ಇದೆ, ಇಲ್ಲಿನ ಹಾಲಿ ಶಾಸಕರು ಏನಾದರೂ ನಿಮಗೆ ಇಲ್ಲಿ ಸ್ಪಂದಿಸಿದಾರ? ನಿಮ್ಮ ಕೆಲಸಗಳಿಗೆ ಏನಾದರೂ ಧ್ವನಿಗೂಡಿಸಿದಾರ? ಹೇಗೆ? ಇಲ್ಲ ಸರ್, ಯಾರು ಸ್ಪಂದಿಸಿಲ್ಲ. ಇಲ್ಲಿಂದ ನಮ್ಮ ಮುಖ್ರಿ ಸಮಾಜಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡ್ತಾರೆ, ಆದರೆ ನಮ್ಮ ಮುಖ್ರಿ ಸಮಾಜಕ್ಕೆ ಮಾತ್ರ ಅನುಕೂಲ ಮಾಡ್ತಾರೆ. ಯಾವುದೇ ಒಂದು ಒಗ್ಗಟ್ಟಿಗೆ ಬಂದರು, ಸಂಘಟನೆಯವರು ಬಂದರೂ ನಮಗೆ ಏನೂ ತಲೆ ಹಾಕ್ತಿಲ್ಲ ಇಲ್ಲಿ ಮುಖ್ರಿ ಸಮಾಜಕ್ಕೆ ಮಾತ್ರ. ಬಾಕಿ ಕಡೆ ಎಲ್ಲ ಕಡೆಗೂ ಅನುಕೂಲ ಮಾಡಿದ್ದಾರೆ. ಅದರಲ್ಲೂ ಮತ್ತು ನಮಗೆ ಬಿ ಜೆ ಪಿಯಿಂದ ಅವರು ದಿನಕರ್ ಶೆಟ್ಟಿ ಹೆಂಡತಿಯವರು ನಮ್ಗೆ ಆಣೆ ಮಾಡಿ ಹೋಗಿದ್ದಾರೆ ದೇವಸ್ಥಾನದ ಹತ್ರ, ಈ ಸತಿ ನಿಮಗೆ ರೋಡ್ ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡು. ಆದರೂ ರೋಡ್ ಮಾಡಿಕೊಂಡ್ರು, ಆರ್ಸ್ ಬಂದರು ಸರ್. ಅದಕ್ಕಾಗಿ ನಾವು ಅವರಿಗೆ ಈ ಸತಿಗೆ ಊಟ ಹಾಕೋದಿಲ್ಲ, ಲೆಫ್ಟ್ ಮಾಡ್ತಿದ್ದೇವೆ ಅಷ್ಟು. ತಾವೀಗ ಚುನಾವಣೆ ಬಹಿಷ್ಕಾರ ಮಾಡಬೇಕಂತ ಬಹಿಷ್ಕಾರ ಮಾಡ್ತಿದ್ದೆ ಸರ್ ಎಲ್ಲದಕ್ಕೂ. ಈ ನಾವು ಮತ್ತೊಂದು ಹಾಕುವುದಿಲ್ಲ, ನಮ್ಮ ಕೇರಿಯಿಂದ ಮುಖ್ರಿ ಸಮಾಜದವರೊಂದು ಊಟ ಹಾಕುವುದಿಲ್ಲ. ಅದೇ ನಮ್ಮ ಪ್ರಮಾಣ ವಚನ ಅಷ್ಟೇ. ಮತದಾನ ಪ್ರತಿಯೊಬ್ಬರ ಹಕ್ಕು, ಅದರಲ್ಲಿ ಬಹಿಷ್ಕಾರ ಮಾಡೋದು ಎಷ್ಟು ಸರಿ ಅನಿಸುತ್ತೆ ನಿಮಗೆ? ನಮ್ಗೆ ಸರಿ ಅನಿಸುತ್ತೆ ಸರ್. ನಮ್ಗೆ ರೋಡೇ ಅನುಕೂಲವಾದ್ರೆ ರೋಡ್ ಬೇಕು ಸರ್, ಅದರಿಂದ ನಾವು ಮತಗಳನ್ನು ಬಹಿಷ್ಕಾರ ಮಾಡ್ತೀವಿ ಅಷ್ಟೇ. ನಾವೀಗ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಹೊಸಕಟ್ಟ ಎನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದೇವೆ. ಈ ಬಾರಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿನ ಜನ ಈ ಬಾರಿ ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾರೆ ಅನ್ನೋದನ್ನು ಅವರ ಬಳಿಯೇ ಕೇಳೋಣ. ಏನು ಈಗ ಚುನಾವಣೆ ಬರ್ತಾ ಇದೆ, ಈ ಬಾರಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಮೂರು ಪಕ್ಷಗಳು ಕೂಡ ಸ್ಪರ್ಧೆ ಮಾಡ್ತಾ ಇರುವಂಥದ್ದು, ಈ ಬಾರಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಅಂತ ಇದ್ದೀರಿ? ಜೆ ಡಿ ಎಸ್ ಪಕ್ಷಕ್ಕೆ. ಈ ಬಾರಿ ಜೆ ಡಿ ಎಸ್ನ ಅಭ್ಯರ್ಥಿ ಯಾರಿದ್ದಾರೆ ಇಲ್ಲಿ? ಸೂರಜ್ ನಾಯ್ಕ ಸೋನಿ. ಹಿಂದಿನ ಶಾಸಕರಾಗಿರ್ತಂಥ ದಿನಕರ್ ಶೆಟ್ಟಿ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಏನಾದರೂ ಮಾಡಿದ್ರಾ? ಹೇಗೆ ಇಲ್ಲ, ಈಗ ಈ ಚುನಾವಣೆ ಬಂದ ಹತ್ರ ಮಾಡೋಕೆ ಎಲ್ಲರೂ ಬರ್ತರು. ಹಾಂ, ಮೊದಲೇ ಮಾಡಲಿಲ್ಲ, ಒಂದು ಹೊಸ ಮುಖ ತರುವ ಅಂತ ಸೂರಜ್ ನಾಯ್ಕ ಸೋನಿ ಅವರಿಗೆ. ಪ್ರಮುಖವಾಗಿ ನಿಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ? ಯಾವೆಲ್ಲ ಸಮಸ್ಯೆ ಅಂದರೆ ನೀರು, ರಸ್ತೆ, ಮತ್ತು ಏನೂ ಆಗಿಲ್ಲ. ಈಗ ಇಲೆಕ್ಷನ್ ಹತ್ತಿರ ಬಂದ್ಕೊಳ್ಳೆ ನಮಗೆ ಈಗ ರೋಡು ನೋಡಿದರು, ನಮಗೆ ಎಲ್ಲ ವಿಡಿಯೋ ಉಂಟು, ಎಲ್ಲ ಉಂಟು, ಫೋಟೋ ಉಂಟು, ಎಲ್ಲ ಉಂಟು ರೋಡೊಂದು. ಈಗೀಗ ಮಾಡಿದ್ದಾರೆ, ನೀವು ನೋಡಿ ಬಂದಿರ್ಬೋದು ಅಲ್ಲ. ಚುನಾವಣೆ ಬಂದ ಸಂದರ್ಭದಲ್ಲಿ ಕಾಮಗಾರಿಗಳನ್ನು ಮಾಡ್ತಾರೆ ಅಂತ ಹೇಳುದು? ಹೌದೌದು. ಹಾಗೆ ಇನ್ನೊಬ್ರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೂಡ ಮತಸೋಣ. ತಾವು ಹೀಗೆ ಈ ಬಾರಿ ಯಾವ ಪಕ್ಷಕ್ಕೆ ಬೆಂಬಲ ಮಾಡಬೇಕಂತ ಇದ್ದೀರಿ? ಜೆ ಡಿ ಎಸ್. ಯಾವ ಕಾರಣಕ್ಕಾಗಿ? ಈಗಿನ ಜೆ ಡಿ ಎಸ್ ಈಗ ಕೆಲಸ ಹೇಗೆ ಮಾಡ್ತಾ ನೋಡಬೇಕು. ಹಿಂದೆಲ್ಲ ಕೆಲಸ ಮಾಡಿದ್ದೆಲ್ಲ ಕಳಪೆ ಕಾಮಗಾರಿಕನೇ. ಈಗ ಸದ್ಯ ಮಟ್ಟಿಗೆ ಈ ಎಲೆಕ್ಷನ್ ಬಂದ ಸಲುವಾಗಿ ಸಾಧಾರಣ ಮಟ್ಟಿಗೆ ಮಾಡಿದ್ದಾರೆ ರೋಡೆಲ್ಲ, ಇನ್ನೂ ಚಲೋ ಆಗಬೇಕಂತ ನಮ್ಮ ಜನರ ಅಭಿಪ್ರಾಯ. ಏನು ಹಿಂದೆ ಶಾಸಕರಾಗಿದ್ದಂಥವ್ರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ರ, ನಿಮ್ಮ ಕಡೆ ಏನು ಬರ್ತಾ ಇದ್ರ ಊರ ಕಡೆ, ನಿಮ್ಮ ಸಮಸ್ಯೆನ ಆಲಿಸ್ತಾ ಇದ್ರ? ಮೀನುಗಾರ ಸಮಸ್ಯೆ ಏನು ಕಂಡು ಬಂದಿಲ್ಲ ಈಗ. ಈಗ ಈ ಏರಿಯಾದಲ್ಲಿ ಕೆಲವು ಕಡೆಯಲ್ಲಿ ಬಂದಿದ್ದಾರೆ, ನಮ್ಮೂರಿಗೆ ಬಂದದ್ದು ಕಡಿಮೆ ಈಗ. ನಿಮಗೆ ಈ ದೋಣಿಗಳು, ನಾಡಿ ದೋಣಿಗಳು ಇರುವಂಥದ್ದು, ಇದಕ್ಕೆ ಸರಿಯಾಗಿರ್ತಕ್ಕಂಥ ಸೀಮೆಎಣ್ಣೆಗಳ ಪೂರೈಕೆ ಆಗ್ತಾ ಇದೆಯಾ? ಇಲ್ಲ, ಸೀಮೆಎಣ್ಣೆ ಪೂರೈಕೆ ಆಗ್ತಿಲ್ಲ. ಆಮೇಲೆ ಯಜಮಾನ್ರೆ, ಈಗ ಚುನಾವಣೆ ಬರ್ತಾ ಇದೆ, ಮೇ 10ನೇ ತಾರೀಕಿಗೆ ಚುನಾವಣೆ, ಹೇಗಿದೆ ಈ ಬಾರಿ? ಈ ಬಾರಿ ಅದು ನಮಗೆ ಆ ಸಮಸ್ಯೆ, ನಾವು ಅದಕ್ಕೆಲ್ಲ ತಲೆ ಕೊಟ್ಟು ತಿರುಗೋರಲ್ಲ. ನಮ್ಮದೊಂದೇನ ನಾವೇನು ಅಷ್ಟೇ, ಯಾವ ಬಂದರೂ ನಮ್ಗೆ ಮಾಡೋದು ಅಷ್ಟೇ ಹಣೆ ಬರ. ಈಗ ಮಾಡಿಕೊಡ್ತಂತಾರೋ ಕಡೆಗಿಲ್ಲ, ಅವ್ರು ಕಾಲು ಹಿಡಿದ್ರು ನಾವು ಇಲ್ಲ. ಈಗ ನಮ್ಮ ಕಾಲು ಹಿಡಿತಾರೆ, ಕಡೆಗೆ ಅವ್ರು ಕಾಲು ಹಿಡಿದ್ರು, ನಾವು ಕಾಲು ಹಿಡಿದ್ರು ನಮ್ಗೆ ಏನು ಅವಶ್ಯಕತೆ ಇಲ್ಲ, ಮಾಡೋದಿಲ್ಲ. ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಅವ್ರು ತರಬೇಕು, ಇವ್ರು ತರಬೇಕು ಅಂತಾರೆ. ನಮ್ಗೆ ಯಾವುದು ಆ ಇಲೆಕ್ಷನ್ ಶವಾಸನೇ ಬೇಡ. ನಮ್ಮ ಖುಷಿಯಿಂದ ನಮ್ಗೆ ಯಾರು ಕಂಡಿತೋ ಅವ್ರಿಗೆ ಹಾಕೋದು ಅಷ್ಟೇ. ಯಾರಿಗೆ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದ್ರು? ನಾವು ಯಾರಿಗಲ್ಲ, ಅಲ್ಲಿ ಬೂತ್ನಲ್ಲಿ ಹೋದವಾಗೆ ನಾವು ಅಲ್ಲಿ ಸಮಸ್ಯೆ ನಮ್ಮ ಮುನ್ಸಿಗೆ ಬಂದವೋ ಹಾಕಬಾರದು ಅಷ್ಟೇ. ಯಾರಿದ್ದಾರೆ ಈ ಕ್ಷೇತ್ರದಲ್ಲಿ ಈಗ ಎಂಎಲ್ಎ? ಈಗ ಒಟ್ಟು ಪಾರ್ಟಿಯವರು ಇದ್ದಾರಲ್ಲ, ಜೆ ಡಿ ಎಸ್ ಉಂಟು, ಕಾಂಗ್ರೆಸ್ ಉಂಟು, ಬಿ ಜೆ ಪಿ ಉಂಟು, ಎಲ್ಲ ಉಂಟು. ಅದಕ್ಕೆ ನಾವು ಯಾರಿಗೂ ನಾವೇನು ಹೇಳುವವರಲ್ಲ.
ಅವ್ರವ್ರಿಗೂ ನಮ್ಮ ಖುಷಿ ಕಂಡದಕ್ಕೆ ನಾವು ಹಾಕ ಬರೋರು ಅಷ್ಟೇ. ಈಗ ಮೀನುಗಾರರು ಏನ ಸಮಸ್ಯೆ ಬಹಳ ಉಂಟ ನಿಮಗೆ? ಮೀನುಗಾರ ನೀರಿಲ್ಲ, ದಂಧಿ ಹೋದ್ರೆ ದಂಧಿ ಇಲ್ಲ, ಇಲ್ಲಿ ಮೀನು ಇಲ್ಲ, ಮೀನು ಕಡಿಮೆ ಇದೆ. ಒಂದು ಬೆಳಿಗ್ಗೆ ಹೋದವರು, ಬೆಳಿಗ್ಗೆ ಅಂದರೆ 5 ಗಂಟೆಗೆ ಹೋದವರು ಇದೆ. ಇಷ್ಟು ಕಲ್ಲು ನೆಟ್ಟಿ ತಿಕ್ಕ ಬಂದು ನಾವು ಜೀವನ ಮಾಡಬೇಕು. ನಮಗೆ ಯಾವ ಸವಲತ್ತು ಇಲ್ಲ ಗೌರ್ಮೆಂಟ್ನಿಂದ. ಹೆಚ್ಚು ಹೇಳಿದ್ರೆ ನಮಗೆ ನೀವು ಏನು ಸೌ ಎಲ್ಲ ಮೀನುಗಾರರು ಬೇಕಟ್ಟು ಉತ್ಪನ್ನ ಉಂಟಿದೆ. ಒಂದು ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಇಷ್ಟೊತ್ತು ಬಂದರೂ ಯಾವುದು ಇದಿಲ್ಲ. ನಮ್ಮದು ಯಾವುದು ಈ ಇಲೆಕ್ಷನ್ ಬಗ್ಗೆ ಯಾರಿಗೂ ಅವರಿಗೆ ಇವರಿಗೆ ಎಂಬುದಿಲ್ಲ. ನಮ್ಮದು ಅಲ್ಲ ಮುನಿಸಿ ಕಂಡವಾಗ ಅಷ್ಟೇ ಅಷ್ಟೇ. ಇದುವರೆಗೂ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ನೋಡಿದರೆ, ಮತ್ತಷ್ಟು ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.